ಒಬ್ರು ವೀವರ್ ಕೇಳಿದ್ರು ಸೋ ನೀ ಮಾಸ್ಕ್ ಎಲ್ಲ ತಗೊಂಡಿದ್ ಅಂತ ನಾನು ಅವರತ್ರ ನಾನು ಯಾವಾಗಲೂ ಬಂದಾಗ್ಲೇ ನೋಡ್ದೆ ನೋಡ್ದೆ ಅಪರೂಪದ ಅತಿಥಿ ಇವರು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ पुण्य गुड मॉर्निंग ओके पुण्य पात्र दौड़े एक्चुअली मानस तरकारी कट मे मानस इन नम व्लॉग बंद कण ओके रागी हिट रागी हिट दोसे अयो सिगल वे आईवत नमगेला वर्क फ्रम होम सो नम मनेले केस मनेले पाठ मनेले ऊट पुण्य टेस्ट मोड नानंत उप्पिनकाय राणी इष्टु तिंतिन गोत्ता उप्पिनकायगळु अदक्के वेट लॉस आग्तरोदु ಮತ್ತಿನ್ನೇನು ಉಪ್ಪಿನಕಾಯಿ ಉಪ್ಪಿನಕಾಯಿ ದರನೆ ತಿನ್ನಬೇಕು ಬೈ ಹ್ಯಾವ್ ಅ ಗುಡ್ ಡೇ ಸಂಜೆ ಸಿಗಣ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಮತ್ತೆ ಬ್ರೇಕ್ಫಾಸ್ಟ್ ಲೇಟ್ ಆಗಿರೋದ್ರಿಂದ ಲಂಚ್ ಕೂಡ ಲೇಟ್ ಆಕ್ಚುಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ಬಾಯಿಲ್ ರೈಸ್ ರೆಡಿ ಆಗಿದೆ ಬೇಳೆ ಸಾರು ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಲೈವ್ ಟಿವಿ 9 ಕನ್ನಡ ಅಂತ ಹಾಕಿ ಲೈವ್ ನ್ಯೂಸ್ ನೋಡೋಣ ಏನೋ ಲಾಕ್ ಡೌನ್ ಸುದ್ದಿ ಬರ್ತಾ ಇದೆ अयो हाँ सेम फीलिंग लॉकडाउन न्यूज नोड़ मार्च विषय ऐन लॉकडाउन स्टार्ट आगता है मन हम एन आर पुरा हाँ हम अज्जी जो वर्क फ्रम होम ಆಯ್ತಾ ನೋಡ ನಾಳೆ ಡಿಸೈಡ್ ಮಾಡ್ತೀನಿ ನಾನು ಯಾವುದಕ್ಕೂ ಏನಾಗುತ್ತೋ ಗೊತ್ತಿಲ್ಲ ನೋಡುವ ಓಕೆ ಸೋ ಹಾಗಾದ್ರೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ತರದ ಬೇಡ ನಾಳೆ ಮತ್ತು ನಾಡಿದಕ್ಕೆ ಸ್ಮೂದಿ ಬೇಕು ನನಗೆ ಬೀಟ್ರೂಟ್ ಸ್ಮೂದಿ ಕುಡಿಬೇಕು ನಾನು ಆಮೇಲೆ ನಾಳೆಯಿಂದ ನೈಟ್ ಕರ್ಫ್ಯೂ ಇದನ್ನ ನ್ಯೂಸ್ ನೋಡ್ಕೊಂಡು ನಾವು ಹೋಗೋಣ ವೆಜಿಟೇಬಲ್ಸ್ ತಗೊಂಡ್ಬರೋಣ ಒಬ್ರು ವೀವರ್ ಕೇಳಿದ್ರು ಸೋ ನೀ ಮಾಸ್ಕ್ ಎಲ್ಲ ತಗೊಂಡಿದ್ ಅಂತ ಮಲ್ಲೇಶ್ವರಂಲ್ಲೇ ತಗೊಂಡಿದ್ ನಾನು ಇದನ್ನ ಹೌದು ಮಲ್ಲೇಶ್ವರಂಲ್ಲೇ ತಗೊಂಡಿದ್ 25 ರೂಪೀಸ್ 8 ಕ್ರಾಸ್ ಅಲ್ಲಿ ಓಕೆನಾ ಬಬ್ಲು ಊಟ ಹಾಕಣ ಒದ್ದಾಡ್ತಿದಾನೆ ಸೋ ನಾನು ಸದ್ಯಕ್ಕೆ ಯಾವಾಗಲೂ ತರಕಾರಿ ತಗೊಂಡಿರೋ ಅಂಗಡಿ ಇದು ಶಂಕರ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅಂತ ಆದ್ರೆ ಫ್ರೂಟ್ಸ್ ಇಲ್ಲ ಹಾಕಿಲ್ಲ ಹಾಕಿದ್ರು ನೋಡಿ ಅಲ್ಲಿ ಹಾಕಿದ್ರ ನೋಡಿ ಯಾವ ಹಾಕಿದ್ರಿ ನೋಡ್ದೆ ನೋಡ್ದೆ ಯಾವಾಗ್ಲೂ ಬಂದಾಗ್ಲೇ ಅದೇ ಹೇಳ್ತಿದ್ದೆ ಫ್ರೂಟ್ಸ್ ಹಾಕಿ ಫ್ರೂಟ್ಸ್ ಹಾಕಿ ಅಂತ ಸೊ ಫೈನಲಿ ಫ್ರೂಟ್ಸ್ ಹಾಕಿದ್ದಾರೆ ತೋರಿಸಿ ಮಾತಾಡ್ತಾ ಇದೆ ಮೂರು ದಿನ ಆಯ್ತಾ ಮೈ ಫೇವರೇಟ್ ಆಕ್ಚುಲಿ ಹೌದಾ ಇದು ಬೆನಿಫಿಟ್ ಏನಂದ್ರೆ ಈಗ ಎಕ್ಸಾಂಪಲ್ ನಾನು ಒಬ್ಬಳೇ ಇರೋದು ಈಗ ನನಗೆ ಒಂದು ಚಿಕ್ಕು ಬೇಕು ಸೊ ಒಂದು ಚಿಕ್ಕದ ರೇಟೇ ಅವ್ರು ಹಾಕ್ಕೊಡ್ತಾರೆ ಈಗ ಹೊರಗಡೆ ಎಲ್ಲ ಆದರೆ ಇಲ್ಲ ಒಂದು ಕೆ ಜಿ ತಗೊಳ್ಳಿ ಅರ್ಧ ಕೆ ಜಿ ಕಾಲು ಕೆ ಜಿ ಎಲ್ಲ ಕೊಡಲ್ಲ ಅಂತಾರೆ ಇಲ್ಲಿ ಎಷ್ಟು ಬೇಕಾದ್ರೆ ಒಂದು ಬೇಕಾದ್ರೆ ತಗೋಬಹುದು 100 ಗ್ರಾಂ 50 ಗ್ರಾಂ ಹಂಗೆ ಅದೇ ಬೆನಿಫಿಟ್ ಅದಕ್ಕೋಸ್ಕರ ನಾನು ಯಾವಾಗಲೂ ಕೇಳ್ತಿದ್ದೆ ಫ್ರೂಟ್ಸ್ ಹಾಕಿ ಫ್ರೂಟ್ಸ್ ಹಾಕಿ ಅಂತ ಸೊ ಫೈನಲಿ ಫ್ರೂಟ್ಸ್ ಬಂದಿದೆ ಅಪರೂಪದ ಅತಿಥಿ ಇವರು ಹೋದ ವರ್ಷ ಐ ಥಿಂಕ್ ನಾವು ಮಾತಾಡಿರೋದು ವ್ಲಾಗ್ ಅಲ್ಲಿ ಅಲ್ವಾ ಹೇಗಿದ್ದೀರಾ ಚಲ ಬೈ ಬೈ ಹಾ ವೈಟ್ ಆನಿಯನ್ ಎಲ್ಲಿ ಸಿಗುತ್ತೆ ಇಲ್ಲಿಂದಲೇ ನಾಲ್ಕು ಗಂಟೆಗೆ ನ್ಯೂಸ್ ಬಂದಿದೆ ಸೊ ನೈಟ್ 4 ಅವರ್ಸ್ ಮುಂಚೆ ನೈಟ್ 9 ಓ ಕ್ಲಾಕ್ ಇಂದ ಅಲ್ವಾ ನೈಟ್ 9 ಟು ಮಾರ್ನಿಂಗ್ 6 ನೈಟ್ 9 ಓ ಕ್ಲಾಕ್ ಇಂದ ಮಾರ್ನಿಂಗ್ 6 ತನಕ ಕರ್ಫ್ಯೂ ಅಂಡ್ ಈ ಥಿಯೇಟರ್ಸ್ ಕ್ರೌಡ್ ಆಗೋ ಪ್ಲೇಸಸ್ ಎಲ್ಲ ಬಂದ್ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ಸೆಂಟರ್ಸ್ ಎಲ್ಲ ಬಂದ್
ಬಾರು ಬಂದು ಎಮ್ ಆರ್ ಪಿ ಓಪನ್, ಎಮ್ ಆರ್ ಪಿ ಮಾತ್ರ ಓಪನ್ ಇದೆ, ಎಲ್ಲ ಬಂದಿದೆ ಆಯಿತಾ. ರೆವಿನ್ಯೂ ಪ್ಲೇಸ್ ಅಲ್ಲ ಅದಕ್ಕೆ. ಎನಿವೇಸ್, ನಮ್ಮ ವ್ಲಾಗ್ ಬರುವಾಗ ಲಾಕ್ಡೌನ್ ಎಲ್ಲ ಸರಿ ಆಗಿರ್ಬೋದು, ಯಾರಿಗೆ ಗೊತ್ತು ಆಯಿತಾ. ಆದಷ್ಟು ಬೇಗ ಆಗಲಿಯಪ್ಪ ಈ ಕೊರೋನಾ ಕೇಸಸ್ ಎಲ್ಲ ಡೌನ್ ಆಗಲಿ. ನೀವಾ ಇರ್ತೀರ? ಓಕೆ. ಒಂದು ಕೈಯಲ್ಲಿ ಬ್ಯಾಗ್, ಮತ್ತೊಂದು ಕೈಯಲ್ಲಿ ನೀವು. ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟು ಎನರ್ಜಿ ಇಲ್ಲ ನನಗೆ. ಮನೆಗೆ ಹೋಗಿ ಸಜ್ಜಾ ಜೊತೆ ಮನಸ್ಸ ಸೈನಿಂಗ್ ನೋಟ್ ಬೈಕ್. ಗುಡ್ ನೈಟ್. ಏ ಬೇಡ, ಇನ್ನು ಇವಾಗಲೇ ಗುಡ್ ನೈಟ್ ಬೇಡ. ಡಿನ್ನರ್ ಮಾಡ್ತಾ ಮಾತಾಡ್ತಾ ವ್ಲಾಗ್ ಮುಗಿಸೋಣ ಆಯಿತಾ. ಲೈಟ್ ಹಾಕೊಳ್ಳಿ ಮನಸ್ಸ. ಹಾಂ ಇಲ್ಲಿದೆಲ್ಲ. ಹಾಂ ಅದೇ, ಈ ಫೋರ್ತ್ ಫ್ಲೋರ್ ಮುಂದೆ ನೀವು ಮಾಡಿರೋ ಕುಮಾರ ಪರ್ವತ ಟ್ರೆಕ್ಕಿಂಗು ಏನೂ ಅಲ್ಲ, ಅರ್ಥ ಆಯ್ತಾ? ಇಲ್ಲ ಇದೆ, ಇಲ್ಲ ಕುಮಾರ ಪರ್ವತ ಟ್ರೆಕ್ಕಿಂಗ್ ಎಷ್ಟು ಕರ್ನಾಟಕದಲ್ಲಿ ಸುಮ್ಮನೆ ಬಿಲ್ಡಪ್ ತಗೊಳೋದು ಟಫೆಸ್ಟ್ ಟ್ರೆಕ್ಕಿಂಗ್. ಆ್ಯಕ್ಚುಲಿ ಏನೇನಿಲ್ಲ, ಮಾನಸನ ಬಗ್ಗೆ ಹೇಳೋದಾದರೆ ಇದು ರೈಡರ್, ಸೋಲೋ ಟ್ರಾವೆಲರ್. ಆ್ಯಂಡ್ ಶಿ ಇಸ್ ಸೋಲೋ ಟ್ರಾವೆಲರ್. ಒಬ್ಬರೇ ಊರು ಸುತ್ತಕ್ಕೆ ಹೋಗ್ತಾರೆ, ತುಂಬ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಕುಮಾರ ಪರ್ವತ ಎಲ್ಲ ಆಲ್ರೆಡಿ ಮುಗೀತು ಇವ್ರದ್ದು, ನಾವಿನ್ನೂ ಅಂಬೆಗಾಲ್ ಇಡ್ತಾ ಇದ್ದೀವಿ ಟ್ರೆಕ್ಕಿಂಗಲ್ಲಿ ಆಯಿತಾ. ಓಕೆ, ವರ್ಕ್ ಫ್ರಮ್ ಹೋಮ್. ಎಸ್, ವೆಲ್ಕಮ್ ಬ್ಯಾಕ್. ನೀವು ಲಾಗಿನ್ ಮಾಡಿ. ಆ್ಯಕ್ಚುಲಿ ಇವ್ರದ್ದು ನೈಟ್ ಶಿಫ್ಟು, ಸೊ ಇವರು ನೈಟ್ ಕೆಲಸ ಮಾಡ್ತಾರೆ, ನಾವು ಡೇ ಕೆಲಸ ಮಾಡ್ತೀವಿ. ಮಾಸ್ಕ್ ತೊಳೆದ್ಬಿಡ್ತೀನಿ. ಧರ್ಮಸ್ಥಳಕ್ಕೆ ಹೋದಾಗ ತಗೊಂಡಿದ್ದು ಪ್ರಸಾದ, ಕವಿತಂಗ್ ಕೊಟ್ಟೆ ಅಶ್ವಿನಿ, ಮತ್ತೆ ಐ ಥಿಂಕ್ ಪ್ರಜ್ವಲಂಗ್ ಕೊಟ್ಟೆ. ಇದು ಅಮಿತಂದು ಹಾಗೇನೆ ಇದೆ. ಅದೇ ಇಷ್ಟು ದಿನ ಆಗೋಯ್ತು, ಬರ್ತಾಳ ಅವಳು, ಅವಳು ಬಂದಾಗ ಕೊಡೋಣ. ಕಲ್ಲು ಸಕ್ಕರೆ ಇರೋದು ಬೇರೇನಿಲ್ಲ, ಏನಾಗಲ್ಲ. ಒಂದೆರಡು ಮೂರು ದಾರಗಳಿದೆ, ಸೊ ಇದು ಅವಳದೆ, ಅವಳಿಗೆ ಇಟ್ಬಿಡೋಣ. ಉಡುಪಿಯಲ್ಲಿ ತಗೊಂಡಿದ್ದು ನಾನು ಡ್ರೈ ಕಾಫಿಗಂತ, ಸಿರಪ್ ಖಾಲಿ ಆಯಿತು. ಉಡುಪಿಯಿಂದ ಬಂದಿದ್ದು ಕೆಮ್ಮು ಖಾಲಿ ಆಗಿಲ್ಲ, ಹೋಗಿಲ್ಲ ಆಯ್ತಾ. ಕೆಮ್ಮು ಹಾಗೆ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ. ಹೌದು, ಏನು ಅಟ್ಯಾಚ್ಮೆಂಟ್ ಕೆಮ್ಮಿಗೆ, ಬಿಟ್ಟೇ ಹೋಗ್ತಾ ಇಲ್ಲ. ಪಲಾವ್ಗೆ ನಮ್ಮ ಗ್ರೀನ್ ಬಟಾಣಿ ರೆಡಿ ಆಗಿದೆ, ಓಕೆನಾ? ಬಾಕಿದೆಲ್ಲ ನಾವು ನಾಳೆನೇ ಕಟ್ ಮಾಡೋದು, ಸೊ ಇವಾಗ ಬೇಡ. ಯಾಕೋ ಟೈಟ್ ಆಗಿಬಿಟ್ಟಿದೆ, ಕೋಪನ ನೋಡ್ತೀನಿ ಗಮ್ಮನ್ನು ತಾಂತ ಇವಾಗ. ಓಪನ್ ಮಾಡಿ ಸ್ವಲ್ಪ ನೋಡೋಣ. ಟೈಟ್ ಯಾಕೋ, ಸೀರಿಯಸ್ಲಿ? ಹಾ ಬಂತು ಬಂತು. ಏನೋ ರಬ್ಬರ್ ಸರಿ ಹಾಕಿರ್ಲಿಲ್ಲ. ಸರಿ ಇದೆ. ನೀರ್ ಸಾರು ಬೇಕಿತ್ತಲ್ಲ ನಿಮಗೆ? ನನಗಲ್ಲ, ಅವಳಿಗೆ. ಈಗ ಒಗ್ಗರಣೆ ಹಾಕ್ಬೇಕಿದೀಗ, ಒಗ್ಗರಣೆ ಹಾಕ್ತೀನಿ. ಹ್ಮ್, ಬೇಳೆ ಸಾರು ಅಲ್ಲ. ನಂಗೆ ಕೆಲವ್ರು ಕಮೆಂಟ್ ಅಲ್ಲಿ ಹೇಳ್ತಾರೆ ಮನಸ್ಸ, ಸೊ ನಾವು ಮನೆ ಸ್ವಲ್ಪ ಕ್ಲೀನಾಗಿ ಇಡ್ಕೊಳ್ಳಿ. ಎಂತ ಕ್ಲೀನಾಗಿ ಇಡಲ್ಲ, ಕ್ಲೀನಾಗಿ ಇದೆಲ್ಲ. ಇದು ಇದು ಚೆನ್ನಾಗಿ ಜೋಡಿಸ್ಬೇಕಂತನಾ? ಇದು ಜೋಡ್ಸಣ ಇಷ್ಟಲ್ಲ. ಇದು ಉಪ್ಪಿನಕಾಯಿ ಬಾಕ್ಸ್ ಅದಲ್ಲೇ ಇರ್ಲಿ ಚಿಕ್ಕದಲ್ಲ. ಒಂದ್ ನಿಮಿಷ, ಒಗ್ಗರಣೆ ಹಾಕ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಹೆಣ್ ಬೆಳ್ಳುಳ್ಳಿ. ಓಹೋಹೋ, ನಾವಿಬ್ರು ಊಟ ಮಾಡೋಣ, ಆ ಪುಣ್ಯ ಬರೋದು ಲೇಟ್ ಆಗುತ್ತೆ. ಒಂದ್ಸಲ ಫೋನ್ ಮಾಡೋಣ ಅವಳಿಗೆ. ಏನಿದು ಪೀನಟ್ ಬಟರ್? ಹಾ ಎಸ್, ಆ ಪೀನಟ್ ಬಟರ್ ಎಲ್ಲ ಖಾಲಿ ಮಾಡ್ಬೇಕು ನೀನು ಮನಸ. ಯಾವ್ದು? ಇದು ಈ ಬಾಟಲ್ ಅಲ್ಲಿ ಇರೋದು. ಇದಕ್ಕೆ ಮುಜುಳ ಸಿಕ್ಕಿಲ್ಲ, ಸೊ ನಾನೇನ್ ಮಾಡಿದೆ ಗೊತ್ತಾ? ಇಲ್ಲಿ ನೋಡು, ಈ ಬಾಟಲ್ ಅಲ್ಲಿ ಮತ್ತೆ ಎಲ್ಲ ಶಿಫ್ಟ್ ಮಾಡಿದೆ. ಓಕೆನಾ? ಗರ್ಲ್ಸ್ ಊಟ ಮಾಡೋಣ, ಫೀಲಿಂಗ್ ಸೋ ಹ್ಯಾಂಗ್ರಿ. ಏ ವರ್ಕ್ ಫ್ರಮ್ ಹೋಮ್ ಇಂದು ಪ್ಲಸ್ ಪಾಯಿಂಟ್ ಅದೇ ಕಣೆ, ನಮ್ಮ ಮನೆ ಕೆಲಸ ಜೊತೆಗೆ ಆಫೀಸ್ ಕೆಲಸ. ಊಟ ಮಾಡು, ಊಟ ಮಾಡು. ಅಧ್ಯಕ್ಷರಿಗೆ ತುಂಬಾ ಹಸಿವಾಗ್ಬಿಟ್ಟಿದೆ, ಮಾತಾಡ್ಸಂಗಿಲ್ಲ.
ಮಾತಾಡಂಗಿಲ್ಲ ಊಟ ಮಾತ್ರ ಮಾಡ್ಬೇಕು. ಹೌ ಇಸ್ ದ ಫುಡ್ ಟೆಲ್ ಮಿ. ಓಕೆನಾ, ಇಷ್ಟ ಆಯ್ತಾ? ಮುಖನೂ ಒರೆಸೆ ಊಟ ಕೂತಿದ್ದೀನಿ. ನಾನು ಯೂಶಲಿ ಮುಖ ಒರೆಸಲ್ಲ, ಮುಖ ತೊಳೆದ ಮೇಲೆ. ಇರ್ಲಿ ಬಿಡು, ಎಂಜಾಯ್ ಎಂಜಾಯ್. ಉಪ್ಪೆಲ್ಲ ಕಡಿಮೆ ಇದೆಯಾ ಅಂತ ಕಮ್ಮಿ ಇದೆ. ನೀಟಾಗಿ ಊಟ ಮುಗಿಸೋಣ, ಊಟ ಆದ್ಮೇಲೆ ಸಿಗೋಣ. ಊಟ ಮಾಡೋ ಮಾತಾಡಬಾರ್ದು. 10 ಗಂಟೆ ಎಂಜಾಯ್ ಯುವರ್ ಓನ್ ಟೈಮ್. ನಾವು ವ್ಲಾಗ್ ಮುಗಿಸ್ಬಿಡ್ತೀನಿ, ಎಡಿಟ್ ಮಾಡ್ತೀನಿ. 1/2 ಗಂಟೆ ಆದರೂ ಇವತ್ತು ಎಡಿಟ್ ಮಾಡ್ಬೇಕು ನಾನು ಬೆಳಗಿಂದ. ಕೇಳು ಮಾನಸಂಗೆ, ಎಷ್ಟು ಕೆಲಸ ಇತ್ತು ಕೇಳು. ಆಯ್ತಾ? ಈ ಡ್ರೈ ಕಾಫಿ ಇದೆಯಲ್ಲ, ಪ್ರತಿ ವರ್ಷ ಬರುತ್ತೆ ನನಗೆ, ಬಂದರೆ ಬೇಗ ಹೋಗಲ್ಲ. ಹಾಗಂತ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಕೊರೋನಾ ಬಂದ್ಬಿಟ್ಟಿದೆ ಅಂತ. ಆ್ಯಂಡ್ ಥ್ಯಾಂಕ್ ಗಾಡ್, ನಮ್ಮ ಆಫೀಸಲ್ಲಿ ಪ್ರತಿ 15 ಡೇಸಿಗೆ ಒಂದ್ಸಲ ಕೊರೋನಾ ಟೆಸ್ಟ್ ಮಾಡಿಸ್ತಾನೆ ಇರ್ತಾರೆ. ಆ ಒಂದು ಫೆಸಿಲಿಟಿ ನಮಗಿದೆ. ಕೊರೆ ಮಾತು ಹೇಳ್ತಾ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ, ನೋಡ ನಾಳೆ ದಿನ ಹೇಗಿರುತ್ತೆ ಅಂತ. ಹಲೋ ಸೋನು ಮ್ಯಾಮ್, ನನ್ನ ಹೆಸರು ಮಾಧುರ್ಯ ಅಂತ. ನಾನು ಫಸ್ಟ್ ಟೈಮ್ ನಿಮ್ಮ ವೀಡಿಯೋಸ್ ನೋಡಿದ್ದೆ, ನಿಮ್ಮ ಬ್ರದರ್ ಮ್ಯಾರೇಜ್ ವೀಡಿಯೋನ. ಅದರಲ್ಲಿ ನಿಮ್ಮ ವೀಡಿಯೋಸ್ನ ನೋಡ್ತಿದ್ದಂಗೆ ನಿಮ್ಮ ವಾಯ್ಸ್ ತುಂಬ ಅಂದರೆ ತುಂಬ ಇಂಪ್ರೆಸ್ ಆಯಿತು ನನಗೆ ನೆಕ್ಸ್ಟ್ ವೀಡಿಯೋಸ್ನ ನೋಡೋದಕ್ಕೆ. ಸೊ ಸಡನ್ನಾಗಿ ನಿಮ್ಮ ಚಾನಲ್ನ ಓಪನ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದರಲ್ಲೂ ನಿಮ್ಮ ಇಂಟ್ರಡಕ್ಷನ್ ವೀಡಿಯೋ ನೋಡಿದೆ, ತುಂಬ ಇಷ್ಟ ಆಯಿತು. ಮತ್ತು ಹರಿದ್ವಾರ್ ವೀಡಿಯೋ ಅಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಆ ವೀಡಿಯೋ ಮಾಡಿರೋದಕ್ಕೆ ಮ್ಯಾಮ್. ಹಾಗೆ ನೀವು ಯಾವಾಗಲೂ ಒಂದು ವರ್ಡ್ ಹೇಳ್ತಿರ್ತೀರಲ್ಲ, ಅಂದರೆ ಸೆಂಟೆನ್ಸ್ನ, ಬದುಕಿ ಬದುಕಲು ಬಿಡಿ ಖುಷಿಗಾಗಿ ಅಂತ, ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಆ ಸೆಂಟೆನ್ಸು. ಒಂಥರ ಮೈ ಜುಮ್ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಕೇಳಿದ ತಕ್ಷಣ. ತುಂಬ ಚೆನ್ನಾಗಿದೆ ಅದು. ಹಾಗೆ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ಮಾಧುರ್ಯ ಚಾನಲ್ ಅಂತ. ಇದರಲ್ಲಿ ವೆರೈಟಿ ಆಗಿರೋ ಅಡುಗೆಗಳನ್ನ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತು ನಾನು ಲಾಸ್ಟ್ಗೆ ನಿಮ್ಮ ವರ್ಡ್ನ ಅಥವಾ ನಿಮ್ಮ ಸೆಂಟೆನ್ಸ್ನ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬದುಕಿ ಬದುಕಲು ಬಿಡಿ ಖುಷಿಗಾಗಿ. ಥ್ಯಾಂಕ್ ಯು ಈ ಒಂದು ಒಳ್ಳೆ ಆಪರ್ಚುನಿಟಿ ಅಥವಾ ವೇದಿಕೆ ಕೊಟ್ಟಿದ್ದಕ್ಕೆ, ನಮ್ಮ ಚಾನಲ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.